ಚಿಕ್ಕೆ ಗುತ್ತಿನ ಪ್ರಶ್ನೆ 1790 ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣ ಸಚಿವನ ಕೇಳಲು ಬಯಸುತ್ತೇನೆ. ಶ್ರೀರಾಮುಲು ಶ್ರೀರಾಮುಲು ಮಾನ್ಯ ಅಧ್ಯಕ್ಷ ಉತ್ತರ ಕೊಟ್ಟ ಉತ್ತರವನ್ನು ಒದಗಿಸಿದಾಗ ಕೇಳಿ ಕೇಳಿ ತನ್ನದೇ ಅವಧಿಯೊಳಗಡೆ ಬಸ್ ಡಿಪೋ ಆದಷ್ಟು ಬೇಗ ಆಗ್ಬೇಕಂತ ವಿನಂತಿ. ಯಾಕೆ ಬಸ್ ಡಿಪೋದ ಅವಶ್ಯಕತೆ ಅಂದ್ರೆ ಕಳೆದ 10 ವರ್ಷದಾಗೂ ಇವತ್ತು ತಾಲೂಕಾದ್ರೂ ಬಸ್ ಡಿಪೋ ಮಾಡಿದ್ರೆ ಅದಕ್ಕೆ ಸಹಕಾರಕ್ಕೆ ಮಾನ್ಯ ಸಚಿವರಿಗೆ ಧನ್ಯವಾದ ಹೇಳುತ್ತಾ, ಇವತ್ತು ಸಹ ಅಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದರೆ ನಮ್ಮಲ್ಲಿ ಕಿತ್ತೂರಿಂದ ದಾಗೋಡಕ್ಕೆ ಭಾಳ ಜನ ಪಿ ಜಿಗೆ ಡಿಗ್ರಿಗೆ ಹುಡುಗೋಗಿ ಹೋಗ್ತಾಗ ಅಲ್ಲಿ ಬೇಗ ಗಾಜಿನ ಬರ್ತಕ್ಕಂಥ ಬಸ್ಗಳಿಗೆ ಪಾಸಿನ ವ್ಯವಸ್ಥೆ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಮಹಾರಾಷ್ಟ್ರದಿಂದ ಬರ್ತಾ ಇದ್ದೀವಿ, ನಿಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ನಾವು ಪಾಸನ್ನು ಕೊಡಾಗಿಲ್ಲ ಅಂತ ಸ್ಪಷ್ಟವಾಗಿ ಕಂಡಕ್ಟರ್ ಯಾವಾಗ ಮಾತಾಡ್ತಾರೆ. ಅದ್ರ ಜೊತೆಗೆ ಧಾರವಾಡ ಉಡುಪಿ ಡಿಪೋದಿಂದ ಬರ್ತಕ್ಕಂಥ ಬಸ್, ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಒಳಗಡೆ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗುದಿಲ್ಲ, ಆದಾಗ ಮೇಲೆ ಆದಷ್ಟು ಬಸ್ ಡಿಪೋ ಆಗಬೇಕು. ಮಾನ್ಯ ಸಚಿವಗಳಿಗೆ ವಿನಂತಿ, ಬೇಗ ರಾಜ್ಯದಿಂದ ಬರ್ತಕ್ಕಂಥ ಎಲ್ಲ ಬಸ್ಗಳಿಗೆ ಅಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಬಸ್ಸಿನ ಪಾಸಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಆಗಬೇಕು. ಧಾರವಾಡ ಬೇಗ ಬೇಗ ಡಿಪೋದಿಂದ ಬರ್ತಕ್ಕಂಥ ಬಸ್ನ ಕಿತ್ತೂರು ಬರ್ತಕ್ಕಂಥ ಅದ್ರ ಜೊತೆಗೆ ಮಾನ್ಯ ವಾಯುವ್ಯ ಕರ್ನಾಟಕವನ್ನು ದಯವಿಟ್ಟು ಮಾನ್ಯ ಸಚಿವ ಸರ್ಕಾರ ಕಿತ್ತೂರು ವಾಯುವ್ಯ ಕರ್ನಾಟಕ ಅಂತ ಹೆಸರನ್ನು ತೆಗೆದು ಇವತ್ತು ಕಿತ್ತೂರು ಕನ್ನಡದ ಕಿತ್ತೂರು ಕರ್ನಾಟಕ ಅಂತ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ವಿನಂತಿಸುತ್ತಾ ಇದೇ ಒಂದೊಂದು ಇದೇ ನನ್ನ ಕ್ಷೇತ್ರದಲ್ಲಿ ಇವತ್ತು ನೇಸಗಿನೂ ಸಹಿತ ಒಂದು ಬಸ್ ಸ್ಟ್ಯಾಂಡ್ ಬಗ್ತಿ, ಅಲ್ಲಿ ಈಶಾನ್ಯ ಕರ್ನಾಟಕದ ಬಸ್ಗಳು ಒಳಗಡೆ ಹೋಗುದಿಲ್ಲ. ಅದ್ರ ಜೊತೆಗೆ ಇವತ್ತು ಕರುಣ ಆದನಂತ ಕೇಳೋಣ, ಹಳ್ಳಿಗಳು ಕೇಳೋಣ್ರಿ, ನೀವು ಉದ್ದು ಭಾಷಣ ಮಾಡಿದ್ರಂಗೆ ಈಗ ಕೇಳ್ರಿ ಶ್ರೀರಾಮುಲು. ಮಾನ್ಯ ಅಧ್ಯಕ್ಷರೇ, ಏನು ಕಿತ್ತೂರಿನ ಶಾಸಕರು ದೊಡ್ಡನಗೌಡರು ಅವರು ಏನು ಈ ಪ್ರಶ್ನೆಯನ್ನು ಏನು ಕೇಳಿದಾರೋ, ಸುಮಾರಾಗಿ ಕಿತ್ತೂರು ಪಟ್ಟಣದಲ್ಲಿದ್ದಂಥ ನೂತನ ಬಸ್ ಸ್ಟ್ಯಾಂಡು 5.5 ಕೋಟಿ ವೆಚ್ಚ ರೂಪಾಯಿದಲ್ಲಿ ನಡೀತಾ ಇದೆ. 11/2/22 ಮಾನ್ಯ ಶಾಸಕರೇ ಅವರೇ ಅದು ಭೂಮಿ ಪೂಜೆ ನೆರವೇರಿಸಿದ್ದಾರೆ. 27/10/23 ಒಳಗಡೆ ಮುಗಿಬೇಕಾಗಿದೆ. ಆದಷ್ಟು ಶೀಘ್ರದಲ್ಲೇ ಪ್ರಯತ್ನ ಮಾಡ್ತೀನಿ, ಮುಗಿಸೋಂಥ ಕೆಲಸ ಎಲ್ಲ ಕೂಡ ನಾನು ಮಾಡಿಕೊಡ್ತೀನಿ. ಜೊತೆಯಲ್ಲಿ ಇವತ್ತು ಮಹಾರಾಷ್ಟ್ರ ಗಡಿ ಭಾಗದಲ್ಲಿದ್ದಂಥ ಮಕ್ಕಳಿಗೆ ಇಲ್ಲಿ ಬರೋಂಥ ಟೈಮಲ್ಲಿ ಬಸ್ ಪಾಸ್ ತೊಂದರೆ ಆಗ್ತಾಯಿದೆ ಅಂತ ಕೇಳಿದ್ದಾರೆ. ಖಂಡಿತವಾಗಿ ನಾನು ಶಾಸಕರ ಜೊತೆ ಮಾತಾಡಿ ಅದು ಯಾವೂರಿಂದ ಯಾವೂರಿಗೆ ಬರೋಂಥ ಟೈಮಲ್ಲಿ ಮಕ್ಕಳಿಗೆ ಯಾವುದೇ ತ್ರಾಸ ಆಗ್ತಾಯಿದೆ ಅದು ನೋಡಿಕೊಂಡು ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಬಸ್ ಪಾಸ್ಗೆ ತೊಂದರೆ ಆಗಲಾರ್ದು ಅಂತ ನೋಡ್ಕೊತೀನಿ. ಏನು ದೊಡ್ಡನಗೌಡ ಕೂಡ ಮೇನ್ ರೋಡಲ್ಲಿ ಕಿತ್ತೂರು ಡಿಪೋಕ್ಕೆ ಬರಬೇಕಾಯ್ತು, ಅದೆಲ್ಲ ಕೂಡ ಕಿತ್ತೂರು ಬಸ್ ಸ್ಟ್ಯಾಂಡಿಗೆ ಬಂದು ಬೇರೆ ಕಡೆ ಮುಂದಕ್ಕೆ ಹೋಗೋಂಥ ವ್ಯವಸ್ಥೆ ನಾನು ಮಾಡಿಕೊಡ್ತೇನೆ. ಸರ್, ಇನ್ನೊಂದು ಮಾನ್ಯ ಸಚಿವರಲ್ಲಿ ಇವತ್ತು ಕಿತ್ತೂರು ಕರ್ನಾಟಕ ಆದ ನಂತರ ವಾಯುವ ಕರ್ನಾಟಕಂಥದ್ದನ್ನು ತೆಗೆದು ಇವತ್ತು ಕಲ್ಯಾಣ ಕರ್ನಾಟಕ ಆದಗತಿ ಕಿತ್ತೂರು ಕರ್ನಾಟಕ ಅಂತೇಳಿ ಒಂದು ಹೆಸರನ್ನ ನಾಮಕರಣ ಮಾಡ್ತಕ್ಕಂಥ ಚೆನ್ನಮ್ಮಂದಿಯ ಬ್ರಿಟಿಷ್ ಜೊತೆ ಹೊರಡಂತ ಇತಿಹಾಸವನ್ನ ಬೇರೆ ಪ್ರಶ್ನೆ ಇದೆ, ಇದ್ರೊಳಗೆ ಬರೋದಿಲ್ಲ. ನೀವು ಅದು ಕಾಲಮಿತಿ ಒಳಗೆ ಯಾವಾಗ ಮುಗಿಸ್ತೀರಿ ಅಂತ ಕೇಳಿದ್ದಕ್ಕೆಲ್ಲ ಉತ್ತರ ಹೇಳಿದ್ದಾರೆ. ನೀವು ಎಲ್ಲ ತಗೊಂಡು ಮಾತಾಡ್ಲಿಕ್ಕೆ ಅಂಕಿದ್ರೆ ಪೂರ್ಣಿಮಾ ಕೆ ಪೂರ್ಣಿಮಾ. ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.